ನನ್ನಮ್ಮನ ಜೀವನದ ಒಳ ಹೊರಗನ್ನು ತೋರುವ ನೈಜ ಘಟನೆಗಳನ್ನಾಧಾರಿತ ಕಥೆಯೇ ಮತ್ಸ್ಯಕನ್ಯೆ ನನ್ನಮ್ಮ. ಮೀನುಗಾರಿಕೆಯೇ ಮೂಲ ಕಸುಬಾಗಿ ಜೀವನ ನಡೆಸೋ ಮೀನುಗಾರರ ಜೀವನ ಕ್ರಮವೇ ವಿಶೇಷವಾದದ್ದು. ಸಾಗರ ಸಮುದ್ರಗಳಲ್ಲಿ ಮೀನುಗಾರಿಕೆ ಮಾಡುವವರು ಮಾತ್ರ ಮೀನುಗಾರರಲ್ಲ, ಹಳ್ಳಿ ನಗರ ಪ್ರದೇಶಗಳ ಕೆರೆಗಳಲ್ಲೂ ಮೀನುಗಾರಿಕೆ ಮಾಡುವವರಿದ್ದಾರೆ ಎಂಬ ಕಲ್ಪನೆ ಬಹಳ ವಿರಳ. ಕುಟುಂಬವನ್ನು ಸಲಹೋ ಕಾಯಕದಲ್ಲಿ ಪುರುಷನೇ ಹೆಚ್ಚು ಕಾರ್ಯಪ್ರವೃತ್ತನಾದರೂ ಬಲೆ ದೋಣಿ ತೆಪ್ಪಗಳನ್ನು ನದಿ ಕೆರೆ ಕಿನಾರೆಗಳಿಗೆ ಸಾಗಿಸೋಕೂ ಸಹಾಯ ಮಾಡುವ ಸ್ತ್ರೀ ಕಾಯಕದ ಜೊತೆ ಜೊತೆಗೆ ಸಂಸಾರದ ಹೊಣೆಯನ್ನು ಹೊತ್ತು ಸಲಹುತ್ತಾಳೆ. ಅಂತಹ ಮತ್ಸ್ಯಕನ್ಯರೆಂದೇ ಕರೆಯಲ್ಪಡುವ ಬೆಸ್ತರ ಸ್ತ್ರೀ ನನ್ನಮ್ಮ, ನಮ್ಮ ಕಥೆಯ ಕಥಾನಾಯಕಿ ಲಕ್ಷ್ಮಿ. ಹೊಸ ಬಲೆ ತೊಂಬೆ ಕಣೆ, ಸರಿ ಬರ್ತೀನಿ ಕಣೆ. ಇವತ್ತಿಷ್ಟೇ ಮೀನು ಸಿಕ್ಕಿದ್ದು, ಬೇಗ ಮಾರ್ಬಿಡ್ಬೋದು. ಇನ್ನು ಎಷ್ಟು ದಿನ ಅಂತ ಹೀಗೆ ಮೀನಿಟ್ಕೊಂಡು ಜೀವನ ಸಾಗಿಸೋದು? ಪಟ್ಟಣ ಸೇರ್ಕೊಳ್ಳೇಬೇಕು. ಬೆಳೆ ಹೋಗಿ ಮೀನಿಟ್ಕೊಂಡು ಒಂದು ಕೊಟ್ರೆ ವ್ಯಾಪಾರ ಮಾಡಿಕೊಂಡು ಇನ್ನೊಂದು ಬಾಟ್ಲು ಎಣ್ಣೆ ತಗೊಂಡು ಕುಡಿದ್ಬಿಟ್ಟು ಹಾಂ.
ನಂಬ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನೇ ಏನಾದರೂ ಮಾಡಬೇಕು. ತನ್ನಿಚ್ಛೆಯಂತೆ ಪಟ್ಟಣ ಸೇರಿದ ಲಕ್ಷ್ಮಮ್ಮ. ಹೀಗೆ ಇದ್ರೆ ಇವರು ನಂತರ ಆಗ್ಬಿಡ್ತಾರೆ. ಏನಾದರೂ ಉಪಾಯ ಮಾಡಬೇಕು. ಯಾರು ಗೊತ್ತೇನೋ, ನಾನು ಲಕ್ಷ್ಮಮ್ಮ. ಹೋಗ್ತಾ ಇರಬೇಕು. ಇದೆಲ್ಲ ಏನಪ್ಪ ಇದು? ಇದೆಲ್ಲ ನಿಜಾನೇ ಇದೆ ವಿಷಯಗಳು? ಪೇಪರ್ ಅಲ್ಲಿ ಬಂದಿದೆ, ಮತ್ತೆ ನಿಜ ಇರುತ್ತೋ? ಇದೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಇದೆಲ್ಲಾನು ಹಿಂದೆ ಒಂಥರ ಮುಂದೆ ಒಂಥರ ಇರುತ್ತೆ. ಪೇಪರ್ ಅವರೇ ಒಂಥರ ಕೊಟ್ಟಿ ಇರ್ತಾರೆ. ನನಗೇನು ಹಂಗ ಅನ್ಸಲ್ಲ ಅಣ್ಣ. ಇದೆಲ್ಲ ತುಂಬಾ ಇದು ಬೀರಪ್ಪ ಇದು. ಮಕ್ಕಳ ಶಾಲೆಗೆ ಸೇರಿಸ್ಬೇಕಾಗಿತ್ತಣ್ಣ. ಅದೇ ಉಳಿದಿರೋ ಮಕ್ಕಳೆಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಇನ್ನಂತೂ ಅವ್ರು ಓದೋದಿಕ್ಕಾಗೋದಿಲ್ಲ. ಇನ್ನು ಉಳಿದಿರೋದು ಇವ್ರಿಬ್ರೇನೆ, ಇವ್ರನ್ನಾದ್ರೂ ಓದ್ಸೋಣ ಅಂತ. ಹಣ ಎಷ್ಟಾದ್ರೂ ನಾನು ಕಷ್ಟಪಟ್ಟು ತಗೊಂಡ್ ಬರ್ತೀನಿ. ಶಾಲೆಗೆ ಸೇರ್ಸಕ್ ನೀವು ಸಹಾಯ ಮಾಡ್ಬೇಕಷ್ಟೆ. ಹಣದ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನನಗೆ ಪರಿಚಯರವ್ರು ಒಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡಿ ನಿನ್ ನಾನು ತಿಳಿಸ್ತೀನಿ. ಸರಿ ಅಣ್ಣ, ಉಪಕಾರ ಆಯ್ತು. ಆಯ್ತಮ್ಮ, ದೇವ್ರು ಒಳ್ಳೇದು ಮಾಡಿ. ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಣ್ಣ. ಏನ್ ಅವ್ರ ಪಾತ್ರ ಇದೆ,
ಹೋಗ್ಬೇಕಾದ್ರೆ ಮಕ್ಕಳು ಜಾಸ್ತಿ ಇದಾರೆ, ಒಂಚೂರು ಊಟ ಕೊಟ್ಬಿಡಿ ಅಣ್ಣ. ಊಟ ಕೊಟ್ರೆ ಹೆಂಗ ಮತ್ತೆ, ಮಕ್ಕಳು ಜಾಸ್ತಿ ಇದಾರೆ ಅಣ್ಣ. ಅದಕ್ಕೆ ಸರಿ ಆಯ್ತು, ಊಟ ಕೊಡ್ತೀನಿ ಬಾ ತಗೊಂಡು. ಸರಿ ಅಣ್ಣ ಆಯ್ತು. ತಂಪು ಗಾಳಿ ಬೀಸಿದಂತೆ ಮಂಜಿನಾಹನಿ ಸುರಿದಂತೆ ಲಾಲಿ ಹಾಡು ಕೇಳಿದಂತೆ ಸುಗ್ಗಿಯ ಹಬ್ಬ ಬಂದಂತೆ ಅಮ್ಮ ಅಮ್ಮ ಚಂದ ಮಾಮ ಕಂಡಂತೆ ನಿಮ್ಗೆ ಎಲ್ಲರೂ ಕೈ ತೊಳ್ಕೊಂಡು ಆಟ ಸರ್ ಲಕ್ಷ್ಮಮ್ಮ ಅಂತ ಹೇಳಿದ್ನಲ್ಲ. ಓ ಸರಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಏನ್ ಮಾಡ್ತೀರಿ? ಮೊನ್ನೆ ಹೇಳಿದ್ನಲ್ಲ ಸರ್ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು ಅಂತ. ಓ ಅದ್ರ ಮಕ್ಕಳ? ಹಾಂ ಸರ್. ಏನಮ್ಮ ಎಷ್ಟು ವಯಸ್ಸು ನಿಮ್ಮ ಮಕ್ಕಳದು? ನನ್ನ ಮಗ ಶಂಕರ, ನಿಮ್ಮ ಧನಮ್ಮ ಅಂತ. ಶಂಕರ ಧನಮ್ಮ ಶಾಲೆಗೆ ಸೇರಿಸ್ಬೇಕಮ್ಮ. ಶಿವಶಂಕರ್ ಅಂತ ಸರ್. ಧನಲಕ್ಷ್ಮಿ. ಅವನಿಗೆ 5 ವರ್ಷ ಅಲ್ವಾ? ಧನಲಕ್ಷ್ಮಿ ಅಂತ. 7 ವರ್ಷ. ಸುಧೀಂದ್ರ ಅವರೇ, ನಾನು ಟೀಚರ್ ಹತ್ರ ಮಾತಾಡ್ತೀನಿ. ಸರಿ ಸರ್. ಓಕೆ ಆಯ್ತು. ಏನ್ ಸಾಧ್ಯವೋ ಅದಕ್ಕೆ ಮಾಡೋಣ ಸರ್. ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ಮ ಹತ್ರ ಬಿಟ್ಟಿದ್ದೀನಿ. ಮುಂದಿನ ಭವಿಷ್ಯ ನಿಮ್ ಕೈಯಲ್ಲಿ. ನಮ್ಮ ಕೈಯಲ್ಲಿ ಏನೂ ಇರಲ್ಲ, ನೀಲ್ಲ ಪರಮಾತ್ಮ ಟೀಚರ್. ಆ ಮಕ್ಕಳು ಶ್ರದ್ಧಾಭಕ್ತಿಯಿಂದ ಓದಿದ್ರೆ ಅದೇ ಸಾಧ್ಯ. ಚಿಂತೆ ಮಾಡ್ಬೇಡಮ್ಮ, ಒಳ್ಳೆ ವಿದ್ಯಾಭ್ಯಾಸಕ್ಕೆ ಏನ್ ಬೇಕೋ ಅದು. ಸ್ನೇಹ ಬಂದಿನಿ, ಪ್ರಿಯ ಬಂದಿನಿ, ಸೋನು ಬಂದಿನಿ, ಗಗನ ಬಂದಿನಿ, ಕಾವ್ಯ ಬಂದಿನಿ, ನಮಸ್ತೆ ಸಾರ್. ಇವರ್ಗ ಶಿವಶಂಕರ್ ಅಂತ, ಆ ಹುಡುಗಿ ಧನಲಕ್ಷ್ಮಿ ಅಂತ. ಇವರಿಂದ ಅದೇ ಕ್ಲಾಸ್ ಅಲ್ಲಿ ಕೂತ್ಕೊಳ್ತಾರೆ. ಕನ್ನಡ ವರ್ಣಮಾಲೆಯನ್ನು ಕಲಿತಾ ಇದ್ದೀವಿ. ಅದರಲ್ಲಿ ಆಯಿಂದ ಅಮ್ಮ ಅಮ್ಮವರೆಗೆ ನಾವು ಸ್ವರಗಳು ಅಂತ ಕರಿತೀವಿ. ಅದನ್ನ ನಾನು ಬರಿತಾ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಅದನ್ನ ಬರಿತಾ ಹೇಳ್ತಾ ಹೋಗ್ಬೇಕು.
ಔ ಆಮ್ ಆಹಾ. ಎಲ್ರು ಬರಿತಾ ಇದ್ದೀರಾ? ಅಂತೂ ನನ್ನ ಮಕ್ಕಳನ್ನ ಶಾಲೆಗೆ ಸೇರಿಸಿ ನನ್ನ ಮನಸ್ಸು ಹಗುರ ಆಯಿತು. ನನ್ನ ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಗೌರವವಾಗಿ ಬದುಕ್ತಾರೆ. ಎಷ್ಟೇ ಕಷ್ಟ ಆದರೂ ನನ್ನ ಮಕ್ಕಳನ್ನ ವಿದ್ಯಾವಂತರವಾಗಿ ಮಾಡ್ತೀನಿ, ಅದೇ ನನ್ನ ಗುರಿ. ಎಲ್ಲ ಮಕ್ಕಳನ್ನು ಓದಿಸೋಕ್ಕಾಗಲಿಲ್ಲ ಅಂದರೂ ನನ್ನ ಕೊನೆ ಮಗನ ಚೆನ್ನಾಗಿ ಓದಿಸಿ ವಿದ್ಯಾವಂತನ ಮಾಡಿದೆ, ಅದೇ ನನ್ನ ಯಶಸ್ಸು. ಅಮ್ಮ, ನೀನು ಇಷ್ಟಪಟ್ಟಂತೆ ನಾನು ಓದಿ ವಿದ್ಯಾವಂತನಾಗಿದ್ದೀನಿ, ಇವತ್ತು ಲಾಯರ್ ಆಗಿದ್ದೀನಮ್ಮ. ನನಗೆ ಆಶೀರ್ವಾದ ಮಾಡಮ್ಮ. ನನಗೆ ತುಂಬ ಸಂತೋಷ ಆಯ್ತಪ್ಪ, ನೀನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಪ್ಪ ಅಷ್ಟೇ ಸಾಕು. ಆಯ್ತಮ್ಮ. ವಿಸ್ಮಯ ವಿಸ್ಮಯ. ಹಾಂ ನಮಸ್ಕಾರ, ಬನ್ನಿ. ಪರೀಕ್ಷಿತ್ ಅಂತ, ಕೂತ್ಕೊಳ್ಳಿ, ಇದೇ ಊಟ ಕೂತ್ಕೊಳ್ಳಿ. ಹೇಳಿ. ಒಂದು ಸೈಟ್ ಇದೆ. ಸರಿ. ಲಿಟಿಗೇಷನ್ ಅಲ್ಲಿ ಇದೆ. ಸರಿ. ನಿಮ್ಗೆ ಈ ಪ್ರಾಪರ್ಟಿ ಬರೋಕ್ಕೆ ಏನು ಬೇಕಾಗುತ್ತೋ ಅದು ಏನು ಮಾಡಬೇಕಾಗುತ್ತೋ ನೋಡಿ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಗೋ ಕಷ್ಟಪಟ್ಟು ನನ್ನ ನಂಬಿದವ್ರನ್ನೆಲ್ಲಾನು ದಡ ಸೇರಿಸ್ತೆ ಅನ್ನೋ ಹೆಮ್ಮೆ. ಇದು ನನ್ನಮ್ಮನ ಯಶೋಗಾಥೆ. ತಂಪು ಗಾಳಿ ಬೀಸಿದಂತೆ ಮಂಜಿನ ಹನಿ ಸುರಿದಂತೆ, ತಂಪು ಗಾಳಿ ಬೀಸಿದಂತೆ ಮಂಜಿನ ಹನಿ ಸುರಿದಂತೆ, ಲಾಲಿ ಹಾಡು ಕೇಳಿದಂತೆ ಸುಗ್ಗಿಯ ಹಬ್ಬ ಬಂದ.